या हाय गाइस वेलकम बैक टू द चैनल। सो हेगिद्रा चेन्नागिद्रा अंदुकोंडिदीनि। अय्यो नानू कूड मस्त आगिदीनि। सो एल्लरिगू इन्नोंदु वीडियोगे सुस्वागत गाइस। गाइस नानु इवत्तिन ओंदु वीडियोदल्लि सो नीवु एनादरू ओंदु ल्यापटाप ना तगोंडिद्रे होस ओंदु ल्यापटाप ना तगोंडिद्रे सो नीवु ओंदु ल्यापटाप गे याव रीतियागि इंटरनेट ना कनेक्ट माडोदु अंत हेळि कोड्तीनि गाइस। सो नोडबहुदु नन्न ओंदु ल्यापटाप हिंदे इदे गाइस। सो याव रीतियागि नीवु ओंदु इंटरनेट ना कनेक्ट माडि नीवु यावदे ओंदु अप्लिकेशन ना यूस माडोदु अंत ई ओंदु वीडियोदल्लि तिळिसिकोड्तीनि। सो कामन आगि बहळष्टु जनक्के ಗೊತ್ತಿರುತ್ತೆ ಯಾವ ರೀತಿ ಇಂಟರ್ನೆಟ್ನ ಕನೆಕ್ಟ್ ಮಾಡೋದಂತ ಗೈಸ್। ನಾನು ಈ ಯಾರಿಗೆ ಗೊತ್ತಿಲ್ಲ ಗೈಸ್, ಸೊ ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ। ಸೊ ಯಾಕಂದರೆ ನನಗೂ ಕೂಡ ಪ್ರಾಬ್ಲಮ್ ಆಗಿದೆ, ಯಾಕಂದರೆ ನಾನು ಒಂದು ನನ್ನ ಜೀವನದಲ್ಲಿ ಒಂದು ಫಸ್ಟ್ ಲ್ಯಾಪ್ಟಾಪ್ ತೊಗೊಂಡಿರೋದು। ಸೊ ಯಾವುದೇ ರೀತಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಇದ್ದಿರಲಿಲ್ಲ, ಯಾವ ರೀತಿ ನೆಟ್ನ ಕನೆಕ್ಟ್ ಮಾಡಬೇಕು ಅನ್ನೋದನ್ನ। ಸೊ ಅದಕ್ಕೋಸ್ಕರ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಲ್ಲ, ಸೊ ಮತ್ತೊಬ್ಬರಿಗೆ ಆಗಬಾರ್ದು ಅನ್ನೋದನ್ನ ಆಗಬಾರ್ದು ಅಂತ ತಿಳ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ। ಸೊ ಎರಡು ರೀತಿಯಾಗಿ ನೀವು ಒಂದು ಒಂದು ಲ್ಯಾಪ್ಟಾಪ್ಗೆ ಒಂದು ನೆಟ್ನ ಕನೆಕ್ಟ್ ಮಾಡ್ಬೋದು। ಯಾವ ರೀತಿಯಪ್ಪ ಅಂದರೆ, ಸೊ ಮೊದಲದಾಗಿ ನಿಮ್ಮ ಒಂದು ಹಾಟ್ಸ್ಪಾಟ್ ಮೂಲಕ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನಿಮ್ಮ ಒಂದು ಚಾರ್ಜಿಂಗ್ ಕೇಬಲ್ ಇದೆಯಲ್ಲ, ಸೊ ಆ ಒಂದು ಕೇಬಲ್ ಮೂಲಕ ನೀವು ಒಂದು ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಬೋದು। ಸೊ ಎರಡು ರೀತಿಯಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ। ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹುಡುಗಿಯ ಲೈಕ್ ಮಾಡಿ। ಸೊ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ಭಾಳ ಮುಖ್ಯಗೆ, ಸೊ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ। ಸೊ ಈಗ ನನ್ನ ಒಂದು ಮೊಬೈಲ್ನ ಒಂದು ಲ್ಯಾಪ್ಟಾಪ್ನ ಸ್ಕ್ರೀನ್ ಮೇಲೆ ಬರ್ತೀನಿ ಗೈಸ್। ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಓಕೆ ಗೈಸ್, ಈಗ ನನ್ನ ಒಂದು ಲ್ಯಾಪ್ಟಾಪ್ನ ಒಂದು ಸ್ಕ್ರೀನ್ ಮೇಲೆ ಬಂದಾಯಿತು ಗೈಸ್। ಇಲ್ಲಿ ನೋಡ್ಬೋದು ಸ್ಕ್ರೀನ್ನಲ್ಲಿ ಲ್ಯಾಪ್ಟಾಪ್ ಇದೆ, ನಾನು ಒಂದು ಆನ್ ಮಾಡ್ಕೊಂಡಿದ್ದೀನಿ। ಸೊ ಈಗ ನೀವು ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡಬೇಕಾದ್ರೆ ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕವೂ ಮಾಡ್ಕೋಬೋದು, ಒಂದು ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ ಮೂಲಕವೂ, ಮತ್ತು ಒಂದು ಚಾರ್ಜಿಂಗ್ ಕೇಬಲ್ ಮೂಲಕವೂ ನೀವು ಒಂದು ಲ್ಯಾಪ್ಟಾಪ್ಗೆ ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೋಬೋದು। ಸೊ ಎರಡು ರೀತಿ ಯಾವ ರೀತಿ ನಾನು ಕನೆಕ್ಟ್ ಮಾಡೋದು ಅಂತ ಹೇಳಿಕೊಡ್ತೀನಿ ಗೈಸ್। ಸೊ ಮೊದಲದಾಗಿ ನೀವು ಒಂದು ಹಾಟ್ಸ್ಪಾಟ್ ಮೂಲಕ ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡಬೇಕಾದ್ರೆ, ಸೊ ಮೊದಲದಾಗಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ನ ಆನ್ ಮಾಡ್ಕೋಬೇಕು ಗೈಸ್। ಸೊ ನಾನು ಆಲ್ರೆಡಿ ಒಂದು ಹಾಟ್ಸ್ಪಾಟ್ನ ಆನ್ ಮಾಡ್ಕೊಂಡಿದ್ದೀನಿ। ಸೊ ಆನ್ ಮಾಡ್ಕೊಂಡ ನಂತರ ನಿಮಗೆ ಈಗ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ಲ್ಯಾಪ್ಟಾಪ್ನಲ್ಲಿ ಬರಬೇಕಾಗುತ್ತೆ ಗೈಸ್। ಈಗ ಲ್ಯಾಪ್ಟಾಪ್ನಲ್ಲಿ ಬಂದ ನಂತರ ಈಗ ಗೈಸ್ ನೀವು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೋಬೇಕಾದ್ರೆ, ಸೊ ಇಲ್ಲಿ ಒಂದು ಸೈಡ್ನಲ್ಲಿ ಒಂದು ಎಲ್ಲ ಒಂದು ಆಪ್ಷನ್ ಕೂಡ ಇದೆ ಗೈಸ್। ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಆಪ್ಷನ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಬ್ಯಾಟ್ರಿ ಒಂದು ಪಿಕಪ್ ಎಷ್ಟಿದೆ ಒಂದು, ಅಂದರೆ ನಿಮ್ಮ ಒಂದು ಚಾರ್ಜಿಂಗ್ ಎಷ್ಟಿದೆ ಒಂದು ಲ್ಯಾಪ್ಟಾಪ್ನ, ಮತ್ತು ನಿಮ್ಮ ಒಂದು ಸೌಂಡ್ ಕೂಡ ಇಟ್ಕೋಬೋದು ಗೈಸ್, ಆಡಿಯೋ ಒಂದು ಸ್ಪೀಕರ್ ಏನಿದೆಲ್ಲ। ಸೊ ಎಲ್ಲವೂ ಕೂಡ ಒಂದು ಫ್ಯೂಚರ್ಸು ಇಲ್ಲಿ ಕೆಳಗಡೆ ಇರುತ್ತೆ ಗೈಸ್, ಇಲ್ಲಿ ನೋಡ್ಬೋದು। ಸೊ ಮೊದಲದಾಗಿ ಇಲ್ಲಿ ಒಂದು ಇಂಟರ್ನೆಟ್ ಇದೆಯಲ್ಲ ಗೈಸ್, ಇಂಟರ್ನೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಆಪ್ಷನ್ ಕೆಳಗಡೆನೇ ಕೊಟ್ಟಿರ್ತಾರೆ ಗೈಸ್। ಇಲ್ಲಿ ನೀವು ಒಂದು ಒಂದು ಲ್ಯಾಪ್ಟಾಪ್ನ ಆನ್ ಮಾಡ್ಕೊಂಡಿರಂದ್ರೆ ನಿಮಗೆ ಆಪ್ಷನ್ನ ಕಾಣುತ್ತೆ ಗೈಸ್, ಇಲ್ಲಿ ನೋಡ್ಬೋದು। ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ಒಂದು ಎಲ್ಲ ಒಂದು ಫೀಚರ್ಸ್ಗಳಿದೆ ಗೈಸ್। ಇಲ್ಲಿ ಬ್ಯಾಟ್ರಿ ಸೇವರ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು, ಮತ್ತು ಏರೋಪ್ಲೇನ್ ಮೋಡ್ನ ಕೂಡ ಹಾಕ್ಕೋಬೋದು ಗೈಸ್। ಸೊ ಎಲ್ಲವೂ ಕೂಡ ಒಂದು ನಿಮ್ಮ ಒಂದು ಬ್ರೈಟ್ನೆಸ್ ಕೂಡ ಇಲ್ಲೇ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಗೈಸ್, ನಿಮ್ಮ ಒಂದು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಕೋಬೋದು, ಮತ್ತು ಕಡಿಮೆನೂ ಕೂಡ ಇಲ್ಲೇ ಮಾಡ್ಕೋಬೋದು, ಮತ್ತು ನಿಮ್ಮ ಒಂದು ಸೌಂಡ್ ಕ್ವಾಲಿಟಿ ಏನಿದೆ ಗೈಸ್, ನಿಮ್ಮ ಒಂದು ಲ್ಯಾಪ್ಟಾಪ್ ಸೌಂಡ್ ಕೂಡ ಕಡಿಮೆ ಇಟ್ಕೋಬೋದು, ಮತ್ತು ಎಚ್ ಕೂಡ ಇಟ್ಕೋಬೋದು ಗೈಸ್, ಎಲ್ಲವೂ ಕೂಡ ಇಲ್ಲೇ ಮಾಡ್ಕೋಬೋದು। ಸೊ ನಾನು ಇಂಟರ್ನೆಟ್ ಬಗ್ಗೆನೇ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ, ಇಂಟರ್ನೆಟ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೋದಂತ। ಸೊ ನಾನು ಆಲ್ರೆಡಿ ನನ್ನ ಒಂದು ಮೊಬೈಲಲ್ಲಿ ಹಾಟ್ಸ್ಪಾಟ್ನ ಒಂದು ಆನ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಆನ್ ಮಾಡ್ಕೊಳ್ಳಿ। ಸೊ ಈಗ ಮೊದಲದಾಗಿ ನಾನು ಈಗ ವೈಫೈ ಏನಿದೆಲ್ಲ ಗೈಸ್ ಇಲ್ಲಿ ಆನ್ ಮಾಡ್ಕೋತಾ ಇದ್ದೀನಿ ಗೈಸ್, ಇಲ್ಲಿ ನೋಡ್ಬೋದು। ಸೊ ಈಗ ಆನ್ ಆಯಿತು ಗೈಸ್, ಈಗ ಕನೆಕ್ಟ್ ಆಗಿದೆ ಅಂದರೆ ಕನೆಕ್ಟ್ ಆಗಿಲ್ಲ ಗೈಸ್, ಯಾಕಂದರೆ ಸೊ ನೀವೊಂದು ಹಾಸ್ಪಾಟ್ಗೆ ಯಾವೊಂದು ಪಾಸ್ವರ್ಡ್ ಇಟ್ಟಿರ್ತೀರ ಆ ಒಂದು ಪಾಸ್ವರ್ಡ್ ಹಾಕೊಂಡು ನಂತರ ಆನ್ ಆಗುತ್ತೆ ಗೈಸ್। ಸೊ ಈಗ ಪಾಸ್ವರ್ಡ್ ಎಲ್ಲಿ ಹಾಕ್ಬಿಟ್ಟಂದ್ರೆ ಇಲ್ಲಿ ಒಂದು ಸೈಡ್ನಲ್ಲಿ ಒಂದು ಮಾರ್ಕ್ ಇದೆ ಗೈಸ್, ಇಲ್ಲಿ ನೋಡ್ಬೋದು। ಸೊ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈಗ ನೀವು ಯಾವೊಂದು ಮೊಬೈಲ್ನ ಆನ್ ಯಾವೊಂದು ಮೊಬೈಲ್ ಮೂಲಕ ಒಂದು ಹಾಸ್ಪಾಟ್ನ ಆನ್ ಮಾಡ್ಕೊಂಡಿರ್ತೀರ, ಸೊ ಆ ಒಂದು ಮೊಬೈಲ್ ನೇಮ್ ಕೂಡ ಬರುತ್ತೆ ಗೈಸ್, ಇಲ್ಲಿ ಹಾಸ್ಪಾಟ್ ಇಲ್ಲಿ ನೋಡ್ಬೋದು ಲಾಕ್ ಇದೆ ಗೈಸ್। ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಕನೆಕ್ಟ್ ಅಂತ ಬರುತ್ತೆ ಗೈಸ್, ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಂದು ಏನಿದೆಲ್ಲ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಗೈಸ್, ಯಾಕಂದರೆ ನಾನು ಆಲ್ರೆಡಿ ಒಂದು ಬಾರಿ ನೀವು ಪಾಸ್ವರ್ಡ್ ಹಾಕಿದ್ರೆ ಗೈಸ್ ಇನ್ನೊಂದು ಬಾರಿ ಪಾಸ್ವರ್ಡ್ ಹಾಕೋ ಅವಶ್ಯಕತೆನೇ ಇಲ್ಲ ಗೈಸ್, ಯಾಕಂದರೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಗೈಸ್। ಸೊ ನೀವು ಫಸ್ಟ್ ಬಾರಿ ನೀವು ಯಾರಾದರೂ ಒಂದು ಮೊಬೈಲ್ನ ತೊಗೊಂಡು ನೀವು ಪಾಸ್ವರ್ಡ್ನ ಕನೆಕ್ಟ್ ಮಾಡ್ಕೊಂಡಿದ್ರೆ, ಸೊ ಆಗ ನೀವು ಒಂದು ಪಾಸ್ವರ್ಡ್ನ ಹಾಕ್ಬೇಕಾಗುತ್ತೆ, ಅದೇ ಒಂದು ಮೊಬೈಲ್ ಮೂಲಕ ನೀವು ನೆಕ್ಸ್ಟ್ ಬಾರಿ ಕನೆಕ್ಟ್ ಮಾಡ್ಕೊಂಡ್ರೆ, ಸೊ ಆಗ ಪಾಸ್ವರ್ಡ್ ಹಾಕೋದು ಅವಶ್ಯಕತೆ ಇರೋದಿಲ್ಲ ಗೈಸ್। ಸೊ ಈಗ ನೀವು ಅಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಗೈಸ್ ನೀವು ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ, ಸೊ ನಂದು ಏನಿಲ್ಲ ಗೈಸ್, ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ। ಸೊ ಇಲ್ಲಿ ನೋಡ್ಬೋದು, ಸೊ ನಿಮಗೆ ತೋರಿಸ್ತೀನಿ ಈಗ। ಸೊ ಗೈಸ್ ನೋಡ್ಬೋದು ಈಗ ಈ ಒಂದು ಇಂಟರ್ನೆಟ್ನ ನನ್ನ ಒಂದು ಮೊಬೈಲ್ ಇಂಟರ್ನೆಟ್ನ ಕನೆಕ್ಟ್ ಆಯಿತು ಒಂದು ಲ್ಯಾಪ್ಟಾಪ್ಗೆ। ಈಗ ನಾನು ಯಾವುದಾದ್ರೂ ಒಂದು ವೆಬ್ಸೈಟ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ। ಸೊ ಯೂಟ್ಯೂಬ್ ಓಪನ್ ಮಾಡ್ಕೋತಾ ಇದ್ದೀನಿ, ಸೊ ಆಲ್ರೆಡಿ ಕನೆಕ್ಟ್ ಆಗಿದೆ ಗೈಸ್, ಇಲ್ಲಿ ನೋಡ್ಬೋದು। ಸೊ
ಯೂಟ್ಯೂಬ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಈಗ ಒಂದು ಕೇಬಲ್ ಮೂಲಕ ನಿಮ್ಮ ಒಂದು ಚಾರ್ಜಿಂಗ್ ಕೇಬಲ್ ಮೂಲಕ ಯಾವ ರೀತಿ ಇಂಟರ್ನೆಟ್ನ ಕನೆಕ್ಟ್ ಮಾಡೋದಂತ ಹೇಳಿಕೊಡ್ತೀನಿ. ಸೊ ವಿಡಿಯೋ ಭಾಳ ಲಾಂಗ್ ಆಗ್ಬೋದು ಡೇ, ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ನೀವು ಎರಡೂ ರೀತಿಯಲ್ಲಿ ಸೊ ನೀವು ಒಂದು ಕನೆಕ್ಟ್ ಮಾಡ್ಕೋಬೋದು ಡೇಸ್. ನೋಡ್ಬೋದು ಇಂಟರ್ನೆಟ್ ಕನೆಕ್ಟ್ ಆಗಿರೋದ್ರಿಂದ ಈಗ ಯೂಟ್ಯೂಬ್ನಲ್ಲಿ ಸೊ ನಾವು ಓಪನ್ ಆಗಿದೆ ಡೇಸ್, ಇಂಟರ್ನೆಟ್ ಈಗ ಯೂಸ್ ಆಗ್ತಾಯಿದೆ. ಸೊ ಎರಡನೇ ರೀತಿ ಯಾವುದೇ ರೀತಿಯಪ್ಪ ಅಂದರೆ ಮೊದಲಿಗೆ ನೀವು ಒಂದು ಕೇಬಲ್ನ ತೊಗೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲರ ಬಳಿ ಚಾರ್ಜಿಂಗ್ ಇದ್ದೇ ಇರುತ್ತದೆ. ಸೊ ಒಂದು ಈ ಒಂದು ಚಾರ್ಜಿಂಗ್ ಒಂದು ಕೇಬಲ್ ತೊಗೋಬೇಕಾಗುತ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಈ ರೀತಿಯಾಗಿರುತ್ತೆ ಒಂದು ಕೇಬಲ್ನ ತೊಗೋಬೇಕಾಗುತ್ತೆ. ಕೇಬಲ್ ತೊಗೊಂಡ ನಂತರ ಸೊ ನಾನು ಮೊದಲದಾಗಿ ಈ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ಇಲ್ಲಿ ನೋಡ್ಬೋದು, ಸೊ ನಾನು ಇದು ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡ ನಂತರ ನೀವು ಮತ್ತೆ ಏನು ಮಾಡ್ಬೇಕಂದ್ರೆ, ಸೊ ಈ ಒಂದು ಪಿನ್ ಏನಿದೆಲ್ಲ ಗೈಸ್, ಈ ಒಂದು ಪಿನ್ ನಿಮ್ಮ ಒಂದು ಮೊಬೈಲ್ಗೆ ಹಾಕ್ಕೊಳ್ಳಿ ಗೈಸ್. ಈ ಒಂದು ಪಿನ್ ಮೊಬೈಲ್ಗೆ ಹಾಕ್ಕೊಂಡ ನಂತರ ಒಂದು ಸೆಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ಮೊಬೈಲ್ ಮೇಲ್ಗಡೆ. ಸೊ ನಾನು ಆ ಒಂದು ಸೆಟ್ಟಿಂಗ್ನ ನಾನು ಯಾವ ರೀತಿ ಮಾಡೋದಂತ ಇದ್ದರೆ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ ಮೇಲೆ ಬರ್ತೀನಿ ಗೈಸ್. ಸೊ ಯಾಕಂದರೆ ನನ್ನ ಹತ್ರ ಒಂದೇ ಮೊಬೈಲ್ ಇರೋದ್ರಿಂದ ಇದೇ ಒಂದು ಮೊಬೈಲ್ನಿಂದ ಶೂಟ್ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಆ ಒಂದು ಮೊಬೈಲ್ ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡೋದಂತ ಹೇಳಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ಸೊ ಊಟ ಡೇಸ್, ಈಗ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದಿತ್ತು. ಈಗ ಮೊದಲಾದಾಗಿ ಈ ಒಂದು ಚಾರ್ಜಿಂಗ್ ಪಿನ್ ಏನಿದೆಲ್ಲ ನಾನು ಕನೆಕ್ಟ್ ಮಾಡ್ಕೋತೀನಿ ಈಗ. ಸೊ ಲ್ಯಾಪ್ಟಾಪ್ ಕೂಡ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಕೇಬಲ್ನ. ಸೊ ಈಗ ಚಾರ್ಜಿಂಗ್ ನಾನು ಪಿನ್ ಒಂದು ಕೇಬಲ್ ಏನಿದೆಲ್ಲ ಒಂದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಯೂಸ್ USB 2 ಅಂತಿದೆ. ಸೊ ಇಲ್ಲಿ ಚಾರ್ಜಿಂಗ್ ಇದೆ, ಒಂದು ಟ್ರಾನ್ಸ್ಫರ್ ಫೈಲ್ಸ್ ಇದೆ, ಒಂದು ಟ್ರಾನ್ಸ್ಫರ್ ಫೋಟೋಸ್ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕಾಗಿಲ್ಲ, ಸೊ ಅದನ್ನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ ನಂತರ ನೀವು ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ನಾನು ಸೆಟ್ಟಿಂಗ್ನ ಓಪನ್ ಮಾಡ್ಕೋತೀನಿ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ ನೋಡೋಕ್ಕೆ ಸಿಗುತ್ತದೆ. ಸೊ ಇಲ್ಲಿ ನೋಡ್ಬೋದು ಸಿಮ್ ಕಾರ್ಡ್ ಮತ್ತು ಮೊಬೈಲ್ ಡಾಟಾ, ವೈಫೈ, ಬ್ಲೂಟೂತ್ ಮತ್ತು ಕನೆಕ್ಷನ್ ಒಂದು ಆ್ಯಂಡ್ ಸೇರಿಂಗ್ ಅಂತಿದೆ ಗೈಸ್. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ನೋಡ್ಬೋದು ಕನೆಕ್ಷನ್ ಆ್ಯಂಡ್ ಸೇರಿಂಗ್ ಅಂತಿದೆಯಲ್ಲ ಗೈಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಮತ್ತೆ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ನೋಡ್ಬೋದು ಗೈಸ್ USB ಒಂದು ಟೆಥರಿಂಗ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ನು ಇದನ್ನ ಒಂದು ಎನೇಬಲ್ ಮಾಡ್ಕೊಂಡ್ಬಿಡಿ ಗೈಸ್. ಎನೇಬಲ್ ಮಾಡ್ಕೊಂಡ ನಂತರ ಈಗ ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಸೊ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಇಂಟರ್ನೆಟ್ನ ಕನೆಕ್ಟ್ ಆಗುತ್ತೆ ಗೈಸ್. ಸೊ ಈಗ ನನ್ನ ಒಂದು ಲ್ಯಾಪ್ಟಾಪ್ನ ಒಂದು ಸ್ಕ್ರೀನ್ ಮೇಲೆ ಬಂದು ಈಗ ಇಂಟರ್ನೆಟ್ನ ಒಂದು ಕನೆಕ್ಟ್ ಆಗಿದೆ ಇಲ್ಲ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಗೈಸ್, ಪ್ರೂಫ್ ಕೂಡ. ಸೊ ವಿಡಿಯೋನ ನೋಡ್ತಾ ಇರಿ ಗೈಸ್. ಗೈಸ್ ಇಲ್ಲಿ ನೋಡ್ಬೋದು ನೀವು ಈಗ ಒಂದು ಕೇಬಲ್ ಮೂಲಕ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲ ಗೈಸ್, ನೆಟ್ ಒಂದು ನೆಟ್ವರ್ಕ್ನ. ಸೊ ಇಲ್ಲಿ ಕನೆಕ್ಟ್ನ ಆಗಿದೆ ಗೈಸ್. ಇಲ್ಲಿ ನೋಡ್ಬೋದು ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಆರಾಮಾಗಿ ನೀವು ಒಂದು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ಈಗ ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಒಂದು ಮೂವೀಸ್ ನೋಡ್ತಾ ಇದ್ದರೆ ನೀವು ಆರಾಮಾಗಿ ನೀವು ಕೇಬಲ್ ಮೂಲಕನೂ ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೊಂಡು ನೀವು ನೋಡ್ಬೋದು. ಈಗ ಮೊದಲಾದಾಗಿ ಸೊ ನಾವು ಕೇಬಲ್ ಮೂಲಕ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲ ಗೈಸ್, ಇಂಟರ್ನೆಟ್ನ ಕನೆಕ್ಟ್ ಆಗಿದೆ. ಈಗ ನಾನು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಗೈಸ್ ಈಗ. ಸೊ ಒಂದು ಡಾಟಾ ಯೂಸ್ ಆಗ್ತಾ ಇದೆ ಇಲ್ಲ ಅಂತ. ಸೊ ಡೇಸ್ ಈಗ ನೀವು ಎರಡು ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ಸಿಂಪಲ್ ಅಂದರೆ ನೀವು ಹಾಟ್ಸ್ಪಾಟ್ ಮೂಲಕ ಅಂದರೆ ತುಂಬ ಈಜಿ ಆಗುತ್ತೆ. ಸೊ ಅದೇ ರೀತಿ ನೀವು ಕೇಬಲ್ ಮೂಲಕನೂ ಕನೆಕ್ಟ್ ಮಾಡ್ಕೋಬೋದು ಡೇಸ್. ಡೇಸ್ ನೋಡ್ಬೋದು ಈಗ ಸೊ ಇಂಟರ್ನೆಟ್ನ ಒಂದು ಯೂಸ್ ಆಗ್ತಾಯಿದೆ ಡೇಸ್. ಸೊ ಇಷ್ಟು ಡೇಸ್ ಒಂದು ಸೊ ನಿಮ್ಮ ಒಂದು ಒಂದು ಮೊಬೈಲ್ ಚಾರ್ಜಿಂಗ್ ಮೂಲಕ ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೋದು, ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೋದು. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹುಡುಗ ಲೈಕ್ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್, ವಂದೇ ಮಾತರಂ.